ಸೊ ಫಸ್ಟು ಪಲಾವ್ಗೆ ಈಗ ಎಣ್ಣೆ ಕಾದಾಗಿದೆ, ಸೊ ಸ್ವಲ್ಪ ಸಾಸಿವೆ ಮತ್ತು ಮಸಾಲೆಗಳು, ಇದು ಮತ್ತು ಲವಂಗ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇದು ಸ್ವಲ್ಪ ಚಿಟ್ ಚಿಟ್ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಇದಕ್ಕೆ ಈ ಥರ. ಇದಕ್ಕೆ ಈಗ ನಾನು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕೊತಿದ್ದೀನಿ ಮತ್ತು ಕರಿ ಲೀವ್ಸ್ನ ಹಾಕ್ತಿದ್ದೀನಿ. ಸೊ ಫ್ರೆಂಡ್ಸ್, ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಫ್ರೆಂಡ್ಸ್, ನಾನು ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ನೆನೆ ಹಾಕ್ಕೊಂಡಿದ್ದೀನಿ. ಒಂದು 15 ನಿಮಿಷಗಳ ಕಾಲ ನೆನೆ ಹಾಕ್ಕೋಬೇಕು ಅಕ್ಕಿನ. ಸೊ ಅದನ್ನು ಹೀಗೆ ಮಾಡಿಬಿಡಿ ನೀವು, ಒಗ್ಗರಣೆ ಹಾಕುವಂದರೆ ಈಸಿ ಆಗುತ್ತೆ ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ಎಣ್ಣೆ ಸ್ವಲ್ಪ ಕಾದಿದೆ, ಲೈಕ್ ಬ್ರೌನ್ ಆಗ್ತಾ ಇದೆ ಆನಿಯನ್ಸ್ ಎಲ್ಲ. ಸೊ ಇದಕ್ಕೆ ನಾನೀಗ ಬೀನ್ಸು ಮತ್ತು ಆಲೂಗಡ್ಡೆನ ಹಾಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಕ್ಕೆ ನಾನೀಗ ಬೀನ್ಸು, ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಸಿಂಪಲಾಗಿ ಮಾಡೋದ್ರಿಂದ ಬೇಗ ಆಗಬೇಕು ಅಂತ ನಾನು, ಹೇಗಿದ್ರು ಎಲ್ಲನೂ ಬೇಯುತ್ತಲ್ಲ, ಸೊ ಅದಕ್ಕೆ ನಾನು ಎಲ್ಲನೂ ಹಾಕ್ಕೊಂಡ್ಬಿಟ್ಟೆ. ಸ್ವಲ್ಪ ಫ್ರೈ ಆಗಬೇಕೆಲ್ಲ ವೆಜಿಟೇಬಲ್ಸು ಸ್ಟಾರ್ಟಿಂಗಲ್ಲಿ. ಸೊ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊತೀನಿ ಈಗ. ಗೈಸ್, ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಮುಂಚೆ ಒಗ್ಗರಣೆ ಹಾಕುವಾಗಲೇ ಹಾಕ್ತೀನಿ, ನನಗೆ ಸ್ವಲ್ಪ ಮರ್ತೋಗಿತ್ತು. ಸೊ ಈಗ ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಿ ಮಾಡಿದ ತಕ್ಷಣ ಕೂಡಿಸ್ಕೊಂಡಿದ್ದೇನೆ ಅದನ್ನು. ನೋಡಿ, ಸಿಗಿತಾ ಇದೆ, ಫ್ರೈ ಆಗ್ತಾ ಇದೆ ಆಲ್ರೆಡಿ. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗಲಿ ಸ್ವಲ್ಪ ಹೊತ್ತೀನಿ. ನಾನು ಇನ್ನೂ ಟೊಮೆಟೊ ಹಾಕಿಲ್ಲ, ಟೊಮೆಟೊ ಆಗಿ ಇಟ್ಟಿದ್ದೀನಿ. ಟೊಮೆಟೊ ಹೇಗಿದ್ರು ಬೇಗ ಬೇಯುತ್ತೆ. ಸೊ ಟೊಮೆಟೊ ಆಗಿರ್ತೀನಿ. ಇದಕ್ಕೆ ನಾನೀಗ ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಚೀಸು, ಪೊಟ್ಯಾಟೊ ಮತ್ತು ಕ್ಯಾರೆಟು ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದೀನಿ. ಸೊ ಅದನ್ನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ತೀನಿ. ಇದಕ್ಕೆ ನನಗೆ ಡ್ರೈ ಪುಡಿಗಳನ್ನ ಹಾಕೊತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು ಅರಿಶಿನ. ಅರಿಶಿನ ಇನ್ನೊಂದು ಸ್ವಲ್ಪ ಹಾಕೊಂಡಿದ್ದೀನಿ, ಇನ್ನೊಂದು ಸ್ಪೂನು. 1 ಸ್ಪೂನು ಕೊರಿಯಾಂಡರ್, 1.5 ಸ್ಪೂನ್ ಕೊರಿಯಾಂಡರ್. ಸೊ ನನ್ನ ಹತ್ರ ಒಂದು ಸಾಂಬಾರ್ ಮಸಾಲ ಇದೆ, ಅದನ್ನು ಹಾಕೊತಾ ಇದ್ದೀನಿ ಫುಲ್ ಟೇಸ್ಟ್ಗೆ. ಸೊ ಇದಕ್ಕೆ ನಾನು ಒಂದು MTR ಮಿಕ್ಸನ್ನು ಕೂಡ ಹಾಕೊತಾ ಇದ್ದೀನಿ, ಸಾಂಬಾರ್ ಪೌಡರ್ನ ಸ್ವಲ್ಪ. ಸೊ ಇದಕ್ಕೆ ನಾನೀಗ ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಹಾಕೊತಾ ಇದ್ದೀನಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಈ ಥರ ಕಾಣ್ತಾ ಇದೆ. ಈಗ ಯಮ್ಮಿಯಲ್ಲಿ ಗಮ್ ಅಂತ ಸ್ಮೆಲ್ ಬರ್ತಿದೆ, ಒಗ್ಗರಣೆ ಸ್ಮೆಲ್ಲು ಚೆನ್ನಾಗಿ ಬರ್ತಿದೆ. ಸೊ ಇದಕ್ಕೆ ನಾನೀಗ ಅಕ್ಕಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವಾಗ ನಾನು ಅಕ್ಕಿನ ಹಾಕಿದ್ದೀನಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ನೀರು ಹಾಕೊತೀನಿ. ಗೈಸ್, ಇದಕ್ಕೆ ನಾನು ಅಕ್ಕಿನ ಹಾಕ್ಬಿಟ್ಟು ನೀರು ಫ್ರೈ ಮಾಡ್ತಾ ಇದ್ದೀನಿ. ಮತ್ತು ಅಡುಗೆ ಮಾಡುವಾಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಅಡುಗೆ ಮಾಡೋ ಪಾತ್ರೆ
ತುಂಬ ಚೆನ್ನಾಗಿರುತ್ತೆ. ನೀವು ಅಡುಗೆ ಮಾಡೋ ಪಾತ್ರೆ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದೊಂದು ಲೈಕ್ ಮೈಂಡಲ್ಲಿ ಇಟ್ಕೊಳ್ಳಿ. ಲೈಕ್ ಲೋ ಕ್ವಾಲಿಟಿ ಆಗಲಿ, ಯಾವುದೋ ಒಂದು ಪಾತ್ರೆ ತೊಗೊಂಡು ಮಾಡಿದ್ರಾಯ್ತು, ಅದೆಲ್ಲ ಒಳ್ಳೇದಲ್ಲ ಫ್ರೆಂಡ್ಸ್. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ, ಯಾವಾಗಲೂ ಅಡುಗೆ ಮಾಡೋ ಪಾತ್ರೆ ಚೆನ್ನಾಗಿರಬೇಕು, ಆವಾಗ ಅಡುಗೆನೂ ಚೆನ್ನಾಗಿ ಬೇಯುತ್ತೆ ಮತ್ತು ಹೆಲ್ತು ಚೆನ್ನಾಗಿರುತ್ತೆ. ಆದಷ್ಟು ಮಣ್ಣಿನ ಪಾತ್ರೆಗಳು ಮತ್ತು ಒಂಥರ ಒಳ್ಳೆ ಕ್ವಾಲಿಟಿ ನಾನ್ ಸ್ಟಿಕ್ ಪಾತ್ರೆಗಳು ಇದನ್ನೆಲ್ಲ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಹೆಲ್ತು ಚೆನ್ನಾಗಿರುತ್ತೆ, ಅಡುಗೆನೂ ಚೆನ್ನಾಗಿ ಕುಕ್ಕಾಗುತ್ತೆ. ಸೊ ಇದಿಷ್ಟ ಆಯಿತು. ಇದಕ್ಕೆ ನಾನೀಗ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಕುದ್ದು ಅನ್ನ ಪಲಾವ್ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ, ಸರಿನಾ? ಅನ್ನ ಈಗ ಪಲಾವ್ ಚೆನ್ನಾಗಿ ಕುದ್ದಿದೆ, ಈಗ ಪಲಾವ್ ಆಗಿದೆ. ಸೊ ಈ ಥರ ಬಂದಿದೆ.